ನಮಸ್ಕಾರ, ಇಂದಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡಾ. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರು ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ದಸರಾ ಗಜಪಡೆ, ರಾಜವಂಶಸ್ಥ ಯದುವೀರ್ ಒಡೆಯರ್ ಪುತ್ರರಿಂದ ಅದ್ಯವೀರ್ನಿಂದ ಬೆಲ್ಲ ಬಾಳೆಹಣ್ಣು ಅರ್ಪಣೆ. ಅರಮನೆಯ ಆವರಣದ ಕೋಡಿ ನರಸಿಂಹ ಸ್ವಾಮಿ ದೇವಾಲಯದ ಆನೆ ಕಟ್ಟುವ ಸ್ಥಳಕ್ಕೆ ಬಂದ ಅಪ್ಪ ಮಗ. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಪುರಸಭೆಗೆ ಮುತ್ತಿಗೆ. ಪುರಸಭೆಯ ಕಸದ ಸಮಸ್ಯೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಶಾಲೆಯ ಮಕ್ಕಳು. ಮೈಸೂರು ಜಿಲ್ಲೆ ತಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳಿಂದ ಪುರಸಭೆಗೆ ಮುತ್ತಿಗೆ. ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸನ್ಮಾನ. ಕ್ಷತ್ರಿಯ ಸಮಾಜ ಕರ್ನಾಟಕದಲ್ಲಿ ಸುಮಾರು 1,56,00,000 ಜನಸಂಖ್ಯೆ ಹೊಂದಿದ್ದೇವೆ ಹಾಗೂ ಇಂದಿನಿಂದಲೂ ಕ್ಷತ್ರಿಯ ಸಮಾಜದ ಕೊಡುಗೆ ಅಪಾರವಾಗಿದೆ. ಕರ್ನಾಟಕ ಕ್ಷತ್ರಿಯ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಸಂಸದ ಉಮೇಶ್ ಜಾಧವ್ ಅವರಿಗೆ ಸಮಾಜದ ಮನವಿ. ಇದೀಗ ವಾರ್ತೆಗಳ ವಿವರ. ಅಭಿವೃದ್ಧಿ ಮತ್ತು ಉದ್ಯೋಗ ಹೆಸರಿನಲ್ಲಿ ಭೂಮಿ ಕಳೆದುಕೊಂಡು 20 ವರ್ಷಗಳಿಂದ ಉದ್ಯೋಗಕ್ಕಾಗಿ ಅಲಿಯುತ್ತಿರುವ ಬೀದರ್ ಜನತೆಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕಾರಂಜಾ ನೀರಾವರಿ ಹೆಸರಿನಲ್ಲಿ ಮತ್ತೊಂದು ಕಡೆ ಕೈಗಾರಿಕೆಗಳ ಹೆಸರಿನಲ್ಲಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಫಲವತ್ತಾದ ಭೂಮಿಯನ್ನ ಸರ್ಕಾರಕ್ಕೆ ನೀಡಿ 20 ವರ್ಷಗಳೇ ಕಳೆದರೂ ಇತ್ತ ಕಾರಂಜಾ ಜಲಾಶಯದ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಕೃಷಿ ಭೂಮಿಗೆ ನೀರು ಬಿಡುವುದು ಇರಲಿ, ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ. ಅಲ್ಲದೆ ಕೈಗಾರಿಕಾ ಹೆಸರಿನಲ್ಲಿ ಜಿಲ್ಲೆಯ ರೈತರು ತಮ್ಮ ಫಲವತ್ತಾದ 1,000,000 ಹೆಕ್ಟರ್ ಭೂಮಿಯನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ನೀಡಿ ಸುಮಾರು 20 ವರ್ಷಗಳೇ ಕಳೆದರೂ ಇಲ್ಲಿಯವರೆಗೆ ಸ್ಥಳೀಯ ಜನರಿಗೆ ಕನಿಷ್ಠ 1,000 ಜನರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದರೆ ಉದ್ಯಮಿಗಳು ಕೈಗಾರಿಕಾ ಹೆಸರಿನಲ್ಲಿ ಭೂಮಿಯನ್ನ ಪಡೆದು ಕೈಗಾರಿಕೆಯನ್ನ ಪ್ರಾರಂಭ ಮಾಡದೆ ಕೈಗಾರಿಕೆಯೇತರ ಚಟುವಟಿಕೆಗಳಾದ ಫಂಕ್ಷನ್ ಹಾಲ್, ಹೋಟೆಲ್, ಬಾರ್ ಮತ್ತು ರೆಸ್ಟೋರೆಂಟ್ಗಳು ನಡೆಸುತ್ತಿದ್ದಾರೆ. ಪರಿಸರ ಮಾಲಿನ್ಯ ಇಲಾಖೆಯ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಮನಬಂದಂತೆ ಕೈಗಾರಿಕೆಗಳನ್ನ ಚಲಾಯಿಸಿ ಪರಿಸರವನ್ನು ಹಾಳು ಮಾಡುವುದಲ್ಲದೆ ಇದರಿಂದ ಬದುಕುವುದು ದುರ್ಸ್ಥಿತಿಗೆ ಕಾರಣವಾದರೂ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಬಂದು ತನಿಖೆ ನಡೆಸುವುದಾಗಿದೆ. ಅವರ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಅವರ ಕೈಗಾರಿಕೆಗಳಲ್ಲಿ ಕೆಲಸ ಸ್ಥಳೀಯರಿಗೆ ಆದ್ಯತೆ ನೀಡದೆ ಹೊರಗಿನವರಿಗೆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಕಳೆದ ವಾರ ಜಿಲ್ಲಾಧಿಕಾರಿಗಳಾದ ಹೆಚ್ಆರ್ ಮಹಾದೇವ್ ಅವರ ಆದೇಶದಂತೆ ಕೆಐಎಡಿಬಿಯ ಜಂಟಿ ನಿರ್ದೇಶಕರಾದ ಟಿಎಚ್ ಪ್ರಕಾಶ್ ಅವರು ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಯೇತರ ಚಟುವಟಿಕೆಗಳನ್ನು ನಡೆಸುತ್ತಿರುವವರ ವಿರುದ್ಧ ನೋಟಿಸ್ ನೀಡಲಾಯಿತು. ಆದರೆ ಇದಕ್ಕೆ ಇಲ್ಲಿಯವರಿಗೆ ಉದ್ಯಮಿಗಳು ಯಾವುದೇ ಪ್ರತಿಕ್ರಿಯೆಯನ್ನ ನೀಡುವ ಗೋಜಿಗೆ ಹೋಗಿರಲಿಲ್ಲ. ಏಕೆಂದರೆ ಅವರಲ್ಲಿ ಬಹುತೇಕ ಜನರು ಜಿಲ್ಲೆಯ ಪ್ರಮುಖ ರಾಜಕೀಯ ವ್ಯಕ್ತಿಗಳು ಹಾಗೂ ಅವರ ಸಂಬಂಧಿಕರು ಆಗಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನ ರೈತರು ಸರ್ಕಾರಕ್ಕೆ ನೀಡಿದ 20 ವರ್ಷಗಳಿಂದ ಉದ್ಯೋಗಕ್ಕಾಗಿ ತಮ್ಮ ಕೃಷಿ ಕಾರ್ಮಿಕರೊಂದಿಗೆ ಜಿಲ್ಲೆಯನ್ನ ಬಿಟ್ಟು ಗೋಳಾಡುವಂತಾಗಿದೆ. ಇನ್ನು ಮುಂದಾದರೂ ಸರ್ಕಾರ ಎತ್ತೆಚ್ಚು ಉದ್ಯಮಿದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ನಗರದಲ್ಲಿ ಕೈಗಾರಿಕಾ ಪ್ರಾರಂಭ ಮಾಡಿ ಉದ್ಯೋಗ ಸೃಷ್ಟಿ ಮಾಡುತ್ತಾರೋ ಅಥವಾ ಇಲ್ಲವೋ ಎಂದು ಕಾದು ನೋಡಬೇಕು. ರಾಯಚೂರು ಜಿಲ್ಲೆಯಾದ್ಯಂತ ಒಡನ ಆರ್ಭಟ. ಎಡಬಿಡದೆ ಸುರಿಯುತ್ತಿರುವ ಮಳೆ, ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೌದು, ರಾಯಚೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಶುರುವಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಮಳೆ ಇಲ್ಲದೆ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದ ರೈತರು ಧಾರಾಕಾರ ಮಳೆಯಿಂದ ಅನ್ನದಾತರ ಮೊಗದಲ್ಲಿ ಸಂತಸ ಮೂಡಿದೆ. ಮಳೆಗಾಗಿ ದೇವರ ಮೊರೆ ಹೋಗಿದ್ದ ಜಿಲ್ಲೆಯ ಜನತೆ ನಿನ್ನೆಯಷ್ಟೇ ಜಾಲಿಬೆಂಜಿ ಗ್ರಾಮಸ್ಥರು ಮಾರುತಿಯೇ ಮೊರೆ ಹೋದ್ರು. ಗ್ರಾಮಸ್ಥರ ಮೊರೆ ಕೇಳಿ ಧರೆಗಿಳಿದ ಮೇಘರಾಜ.
ಶಾಲಾ ಮಕ್ಕಳ ಆಟೋ ಪಲ್ಟಿಯಾಗಿ 6 ಜನರ ಸ್ಥಿತಿ ಗಂಭೀರವಾಗಿದೆ. ಮಾನ್ವಿ ತಾಲೂಕಿನ ಉಮಳಿ ಹೊಸೂರು ಬಳಿ ಈ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಓರ್ವ ವಿದ್ಯಾರ್ಥಿಯ ಕಾಲು ಮುರಿದಿದೆ. ಅಮರೇಶ್ವರ ಕ್ಯಾಂಪ್ನಿಂದ ಉಮಳಿ ಹೊಸೂರಿಗೆ ತೆರಳುತ್ತಿದ್ದ ಆಟೋ ಇದಾಗಿದೆ. ಒಂದೇ ಆಟೋದಲ್ಲಿ 30 ವಿದ್ಯಾರ್ಥಿಗಳನ್ನ ಕರೆತರಲಾಗುತ್ತಿತ್ತು. ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗಿದೆ. ಗಾಯಾಳು ವಿದ್ಯಾರ್ಥಿಗಳನ್ನ ಸಿಂಧನೂರು ತಾಲೂಕಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಾನವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಒಂದೇ ವಾರದಲ್ಲಿ ಜಿಲ್ಲೆಯಲ್ಲಿ ನಡೆದ ಎರಡನೇ ಘಟನೆ ಇದಾಗಿದೆ. ಇತ್ತೀಚೆಗೆ ಸಿರಿವಾಳ ಬಳಿ ಟಂಟಂ ಪಲ್ಟಿಯಾಗಿ 25 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. ಮೈಸೂರು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿರುವ ಶಾಲೆ. ಶಾಲೆಯ ಪಕ್ಕದಲ್ಲೇ ಕಸ ಸುರಿಯುತ್ತಿರುವ ಪುರಸಭೆ ಇಲಾಖೆ. ಪುರಸಭೆಯ ಕಸದ ಸಮಸ್ಯೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿರುವ ಶಾಲೆಯ ಮಕ್ಕಳು ಕಸದ ಸಮಸ್ಯೆ ಕುರಿತು ಅನೇಕ ಬಾರಿ ಶಾಸಕರು ಮತ್ತು ಪುರಸಭೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಕ್ಯಾರೆಯನ್ನದ ಅಧಿಕಾರಿಗಳು ರೊಚ್ಚಿಗೆದ್ದು ವಿದ್ಯಾರ್ಥಿಗಳಿಂದ ಪುರಸಭೆಗೆ ಮುತ್ತಿಗೆ ಹಾಕಿ ಈ ಕೂಡಲೇ ಪುರಸಭೆ ಅಧಿಕಾರಿಗಳು ಶಾಲೆಯ ಬಳಿ ಕಸ ಹಾಕುವುದನ್ನು ನಿಲ್ಲಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಶಾಲಾ ಮಕ್ಕಳು. ಇದೇ ವೇಳೆ ಪೋಷಕರು ಮತ್ತು ಪುರಸಭೆ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಇದೇ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬಂದ್ರೆ ಏನ್ ಮಾಡ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ ಪೋಷಕರು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಅವರಿಗೆ ಮನವಿ ಸಲ್ಲಿಸಿದರು. ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆ ಆವರಣದಲ್ಲಿ ಬಿಡುಬಿಟ್ಟಿರುವ ದಸರಾ ಗಜಪಡೆ. ಹೌದು, ದಸರಾ ಗಜಪಡೆಗೆ ರಾಜ್ಯವಂಶಸ್ಥ ಯದುವೀರ್ ಒಡೆಯರ ಪುತ್ರರಿಂದ ಆದಿವೀರ್ನಿಂದ ಬೆಲ್ಲ ಬಾಳೆಹಣ್ಣು ಅರ್ಪಣೆ ಮಾಡಿದರು. ಮಗನನ್ನ ಕರೆದುಕೊಂಡು ಬಂದು ದಸರಾ ಗಜಪಡೆ ವೀಕ್ಷಣೆ ಮಾಡಿದ್ರು. ರಾಜ್ಯವಂಶಸ್ಥ ಯದುವೀರ್ ಒಡೆಯರ್ ಸಂಜೆ ಆನೆಗಳ ತಾಲೀಮು ನಡೆಸುವುದಕ್ಕೂ ಮೊದಲು ಆನೆಗಳನ್ನ ವೀಕ್ಷಣೆ ಮಾಡಿದ್ರು. ಅರಮನೆಯ ಆವರಣದ ಕೋಡಿನರಸಿಂಹೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆನೆಗಳನ್ನ ಕಟ್ಟಲಾಗುತ್ತದೆ. ಆನೆಗಳನ್ನ ಕಟ್ಟುವ ಸ್ಥಳಕ್ಕೆ ಯದುವೀರ್ ಒಡೆಯರು ತಮ್ಮ ಪುತ್ರನೊಂದಿಗೆ ಬಂದು ದಸರಾ ಗಜಪಡೆ ಮಾವುತ ಕಾವಾಡಿಗರ ಕುಶಲೋಪರಿಯನ್ನ ವಿಚಾರಿಸಿದರು. ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಕಾಲಿಗೆ ಪ್ಲಾಸ್ಟರ್ ಸುತ್ತಿದ್ದ ವಯಸ್ಕರೊಬ್ಬರನ್ನ ಬೆನ್ನ ಮೇಲೆ ಎತ್ತುಕೊಂಡು ನೀರಿನಿಂದ ಆವೃತವಾಗಿದ್ದ ರಸ್ತೆ ದಾಟಿಸಿದ ಘಟನೆ ನಡೆದಿದೆ. ಕಳೆದ ಶುಕ್ರವಾರ ಮುತ್ತಿನ ನಗರಿಯಾದ್ಯಂತ ಭಾರಿ ವರ್ಷಧಾರೆ ಸುರಿದಿದೆ. ಈ ನಡುವೆ ನಗರದ ಎಲ್ಬಿ ನಗರದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿರುವುದರಿಂದ ರಸ್ತೆ ತುಂಬೆಲ್ಲ ನೀರು ನಿಂತಿದೆ. ಹೀಗಾಗಿ ರಸ್ತೆ ದಾಟಲು ಒದ್ದಾಡುತ್ತಿದ್ದ ವಯಸ್ಕ ವ್ಯಕ್ತಿಯೊಬ್ಬರನ್ನ ಖುದ್ದು ಟ್ರಾಫಿಕ್ ಪೊಲೀಸ್ ತಮ್ಮ ಹೆಗಲ ಮೇಲೆ ಹೊತ್ತು ರಸ್ತೆ ದಾಟಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಇನ್ನು ನಗರಾದ್ಯಂತ ಸುರಿದ ಮಳೆಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ಸಂಭವಿಸಿದೆ. ವೈದ್ಯರು ತಪ್ಪು ಮಾಹಿತಿ ನೀಡಿ ಹಣ ಸುಲಿಗೆ ಮಾಡಿದ್ದರೆಂದು ಆರೋಪಿಸಿ ರೋಗಿ ಸಂಬಂಧಿಕರು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆ ಎದುರು ಪ್ರತಿಭಟನೆಯನ್ನ ಮಾಡಿದರು. ಏನ್ ಪ್ರಕಾರ ಮಾಡಿ ನಮಗೆ ಮತ್ತೆ ಅದನ್ನು ಮಾಡ್ರಿ ಅದನ್ನು ಮಾಡ್ರಿ ಅಂದ್ರೆ ಹೆಂಗ್ರಿ ಅದ ಆಗೈತಿ ನಿಮ್ ಮೀಡಿಯಾದವ್ರ ಕೈ ಮುಗಿ ಕೇಳ್ಕೋತೀನಿ, ಅವ್ರ ನ್ಯಾಯ ಕೊಡಿಸ್ಬೇಕು.
ನೀವೆಲ್ಲಾರ್ಗು ಏನೇನ ಮಾಡ್ಬೇಕಲ್ಲ ಮಾಡಿಸ್ಕೊಡ್ತೀರಂತ ನಿಮ್ಗೆ ಭರವಸೆ ಇಟ್ಕೊಂಡು ಮ್ಯಾಗ ಏನ ನೀವೇ ಏನ್ ಮಾಡ್ತೀರಿ ಬಿಡ್ತೀರಿ ನಿಮ್ ಬಿಟ್ಟಿದ್ ನೋಡಪ್ಪ ನಿಮ್ ಕೈ ಮುಗಿದು ಕೇಳ್ತೀರಿ ಪೇಷಂಟ್ ನ್ಯಾಯ ಸಿಗ್ಬೇಕ ಫಾಲ್ತು 5 ಲಕ್ಷ ರೂಪಾಯಿ ಇಲ್ಲ ತುಂಬಿಸ್ಕೊಳತ್ತಾರ ಫೀಸ್ ಆದ್ರೆ ಫೀಸ್ ಇದ್ರ ಫೀಸ್ ಅಂತೇಳಿ ಹಾ ನೀವ್ ಏನ್ ಮಾಡ್ತೀರಿ ನಿಮ್ ಬಿಟ್ಟಿದ್ ನೋಡ್ರಿಪ್ಪ ಮೀಡಿಯಾದವ್ರ. ಭಾರತದ ಆರ್ಥಿಕತೆ ಭಾರಿ ಕುಸಿತದ ಹಾದಿ ಹಿಡಿದಿದ್ದು ಈ ವಿಚಾರದ ಬಗ್ಗೆ ಮಾಜಿ ಪ್ರಧಾನಿ ಹಾಗೂ ಅರ್ಥಶಾಸ್ತ್ರಜ್ಞರು ಆಗಿರುವ ಮನಮೋಹನ್ ಸಿಂಗ್ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವು ಆರ್ಥಿಕತೆ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ದಾರೆ. ಮಂದಗತಿ ಆರ್ಥಿಕತೆಯ ಮಧ್ಯಭಾಗದಲ್ಲಿ ನಾವಿದ್ದೇವೆ ಎಂದು ಮಾಜಿ ಪ್ರಧಾನಿ ಸುದ್ದಿಸಂಸ್ಥೆಯೊಂದರ ಜೊತೆ ಮಾತನಾಡುವ ವೇಳೆ ಹೇಳಿದ್ದಾರೆ. ಪ್ರಸ್ತುತ ಆರ್ಥಿಕತೆ ವಿಚಾರ ಅತ್ಯಂತ ಚಿಂತೆಗೀಡು ಮಾಡಿದೆ. ಎಲ್ಲ ವಿಭಾಗದಲ್ಲಿಯೂ ಮೋದಿ ಸರ್ಕಾರ ನಿರ್ವಹಣೆಯನ್ನ ಸಮತೋಲನ ಮಾಡುವಲ್ಲಿ ವಿಫಲವಾದ ಪರಿಣಾಮ ಆರ್ಥಿಕತೆ ಕುಸಿತದ ಹಾದಿ ಹಿಡಿದಿದೆ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಉತ್ಪಾದನಾ ವಲಯದಲ್ಲಿ ಉಂಟಾಗಿರುವ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ಮನಮೋಹನ್ ಸಿಂಗ್ ಇದು ನಿಜಕ್ಕೂ ಆತಂಕದ ವಾತಾವರಣ ಎಂದು ಬಣ್ಣಿಸಿದ್ದಾರೆ. We are in the midst of a prolonged slowdown. India has the potential to grow at a much faster rate, but all-round mismanagement by the Modi government has resulted in this slowdown. It is particularly distressing that the manufacturing sector's growth is tottering at 0.6%. This makes it very clear that our economy has not yet recovered from the man-made blunders of demonetization and a hastily implemented GST. ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿಯ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕ್ಷತ್ರಿಯ ಸಮಾಜ ಕರ್ನಾಟಕದಲ್ಲಿ ಸುಮಾರು 1,56,00,000 ಜನಸಂಖ್ಯೆ ಹೊಂದಿವೆ ಹಾಗೂ ಇಂದಿನಿಂದಲೂ ಕ್ಷತ್ರಿಯ ಸಮಾಜದ ಕೊಡುಗೆ ಅಪಾರವಾಗಿದೆ. ಆದ್ದರಿಂದ ಕರ್ನಾಟಕ ಕ್ಷತ್ರಿಯ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಮಾಲೀಕಯ್ಯ ಗುತ್ತೇದಾರ್, ಚುಂಚೋಳಿ ಶಾಸಕ ಅವಿನಾಶ್ ಜಾಧವ್ ಹಾಗೂ ಕ್ಷತ್ರಿಯ ಸಮಾಜದ ರಮೇಶ್ ನವಲೆ, ಸಂಜಯ್ ಮಿಸ್ಕಿನ್, ಮಾಣಿಕ್ ಪವಾರ್, ಮಾರುತಿ ಪವಾರ್, ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರೆ, ಅನಿಲ್ ಕಳಸ್ಕರ್ ಸೇರಿದಂತೆ ಅನೇಕ ಕ್ಷತ್ರಿಯ ಮುಖಂಡರು ಉಪಸ್ಥಿತರಿದ್ದರು. ಮನೆಯಲ್ಲಿ 4 ತಿಂಗಳಾಯಿತು ಈ ಸಮಾರಂಭಕ್ಕೆ ಗುಲ್ಬರ್ಗಾದಲ್ಲಿ ಸಂಘಟನೆಗಳು ನಾಡು ನುಡಿ ಜಲ ಭಾಷೆ ಸಮಸ್ಯೆ ಎದುರಾದಾಗ ಹೋರಾಟದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು KRIDL ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ JM ಕೊರಬು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕು ಕರ್ನಾಟಕ ನವನಿರ್ಮಾಣ ಸಂಘಟನೆಯ ಕಾರ್ಯಕರ್ತರ ಪ್ರಥಮ ಸಮಾವೇಶ ಮತ್ತು ಪ್ರತಿಭಾವಂತರಿಗೆ ಸನ್ಮಾನ ಸಮಾರಂಭದಲ್ಲಿ ಅವರು ಹೇಳಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಹಾಗೂ SSLC ಮತ್ತು PUCಯಲ್ಲಿ 90% ಗಳಿಸಿದ 40 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು, ರೇವೂರಿನ ಶ್ರೀಕಂಠ ಶಿವಾಚಾರ್ಯರು, ಬಡದಾಳದ ಚನ್ನಮಲ್ಲ ಶಿವಾಚಾರ್ಯರು, ಕುಮಾರ ಶಿವಲಿಂಗ ಮಹಾಸ್ವಾಮಿಗಳು ಸಂಘಟನೆಗೆ ಶುಭ ಹಾರೈಸಿದರು. ಜಿಲ್ಲಾಧ್ಯಕ್ಷ ರವಿ ಎನ್ ದೇಗಾಂವ್, ರಾಜ್ಯ ಉಪಾಧ್ಯಕ್ಷ ಭೀಮಾಶಂಕರ್, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಜಮಾದಾರ್, ಲಚ್ಚಪ್ಪ ಜಮಾದಾರ್, ಅವಣ್ಣ ಮ್ಯಾಕೇರಿ, ಉಪನ್ಯಾಸಕ ಬಾಪುಗೌಡ ಬಿರಾದರ್, ಸಂಘಟನೆಯ ತಾಲೂಕಾ ಅಧ್ಯಕ್ಷ ರವೀಂದ್ರ ಜಮಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಷ್ಟಪಡ್ತೀನಿ. ದಿವಸ ನಮ್ಮ ಏನು ಒಂದು ಗುರುಗಳು ಹೇಳಿದಾಗ ಸವಿಸ್ತರವಾಗಿ ಹೇಳಿದರೆ ನಮ್ಮ ಕನ್ನಡ ನಾಡಿಗೆ 1,600 ವರ್ಷಗಳ ಬುನಾದಿ ಏನಿದೆ ಅದು ಕಟಸತ್ತೆ. ಈ ಹಿಂದೆ ಎಷ್ಟೋ ಹೆಣ್ಮಣಿಗಳು ಕನ್ನಡ ನಾಡಿಗೆ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದಲ್ಲದೆ ಏನು ಗುರುಗಳು ಹೇಳಿದಾಗ ಪ್ರಾಧಿಕಾರ ಸಂಘ ಸ್ಥಾಪನೆ ಮಾಡಿದ್ದಾರೆ. ಆದರೆ ಇತ್ತಿತ್ತಲವಾಗಿ ನಮ್ಮ ಏನು ಒಂದು ಕರ್ನಾಟಕ ಕನ್ನಡ ನಾಡಿನ ಮೇಲೆ ಒಂದು ಸಂಘಗಳನ್ನು ತಡಿತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ. ಆದರೆ ಎಷ್ಟು ಬೇಗ ಒಂದು ಏನು ಕೊಲ್ಮಿ ಜೋಡುತ್ತದೆ ಆ ಥರ ಸಲಹೆಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ, ಅಷ್ಟೇ ಬೇಗ ನಶಿಸಿ ಹೋಗ್ತಾ ಇದೆ. ಅದು ಮುಂದಿನ ದಿನಮಾನದಲ್ಲಿ ಆ ಥರ ಆಗಬಾರ್ದು ಅಂತ ನನ್ನ ಈ ಒಂದು ಸಂಘಟಕರಲ್ಲಿ ನನ್ನ ವಿನಂತಿ. ಈ ಹಿಂದೆ ನಮ್ಮ ಗುರುಗಳ ಒಂದು ಅವರ ಒಂದು ಸಾನ್ನಿಧ್ಯದಲ್ಲಿ ಹಿಂದೆ ಒಂದು ನಾವು ಸಂಘ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘ ಅಂತ ಉದ್ಭವವಾಯಿತು. ಅದೇ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಂಡಿದ್ದೆ ಈ ಸಂಘವು ನಿಸ್ವಾರ್ಥದಿಂದ ಗಡಿನಾಡಕ್ಕಾಗಿ, ಗಡಿ ಜಲಕ್ಕಾಗಿ ಮತ್ತು ಅನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಮುಂದಾರು ದಿನಗಳಲ್ಲಿ ಅವು ಒಂದು ರಾಜಕೀಯ ಪ್ರೇರಿತವಾಗಿ ಸೇರ್ಪಡೆ ಆಗಲು ಸ್ಟಾರ್ಟ್ ಆಯಿತು, ಅದಾಗಬಾರ್ದು. ಸಂಘ ಯಾವ ಒಂದು ಮೂರು ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಕಟ್ಟಿದ್ದೆವು
ಅದಕ್ಕಾಗಿ ನಿರಂತರ ಹೋರಾಟ ಮಾಡಬೇಕು, ಇಲ್ಲದಿದ್ರೆ ಅದನ್ನು ಬಿಟ್ಟು ಸುಮ್ಮನಿರಬೇಕು. ಇದು ಒಂದು ರಾಜಕೀಯ ಒಂದು ರೀತಿಯ ಶ್ರೀ ಶಿವಬಸವ ಹರಳಯ್ಯ ಸ್ವಾಮಿಗಳು ಸಂತ ಶಿರೋಮಣಿ ರವಿದಾಸ್ ಮಹಾರಾಜರ ದೇವಾಲಯದ ಧ್ವಂಸ ಮಾಡಿದ್ದು ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ಸಂತ ಶಿರೋಮಣಿ ರವಿದಾಸ ದೇವಾಲಯವನ್ನ ಧ್ವಂಸ ಮಾಡಿದ್ದಾರೆ, ಕೂಡಲೇ ಧ್ವಂಸ ಮಾಡಿದರು, ದೇವಾಲಯವನ್ನ ಮರು ನಿರ್ಮಾಣ ಮಾಡಬೇಕು ಎಂದು ಇದೇ ತಿಂಗಳ 3ರಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹೋರಾಟ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭವ್ಯವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಸುಮಾರು 600 ವರ್ಷಗಳ ಹಿಂದೆ ನಿರ್ಮಾಣಗೊಂಡಂಥ ಒಂದು ದೇವಾಲಯ ಇವತ್ತು ಅಲ್ಲಿನ ಸರ್ಕಾರ ಅದನ್ನು ಧ್ವಂಸಗೊಳಿಸಿದ್ದಾರೆ. ಈ ನೋವು ಇಡೀ ರವಿದಾಸರ ಅನುಯಾಯಿಗಳಿಗೆ ಭಕ್ತರಿಗೆ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರಕ್ಕೆ ನೋವು ಉಂಟು ಮಾಡಿದೆ. ಒಬ್ಬ ಸಂತ ತನ್ನನ್ನೇ ತಾನು ಅರ್ಪಣೆ ಮಾಡಿ ಇಡೀ ರಾಷ್ಟ್ರಾದ್ಯಂತ ಸಮಾನತೆಗಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಅಂತ ಒಬ್ಬ ಮಹಾತ್ಮನ ಹೆಸರ ಮೇಲೆ ಆ ಕಾಲದಲ್ಲಿ ಆ ದೇವಾಲಯ ನಿರ್ಮಾಣ ಆಗಿದೆ. ಅಂಥ ದೇವಾಲಯ ಧ್ವಂಸ ಮಾಡಿರುವುದು ನಮ್ಮೆಲ್ಲರಿಗೆ ನೋವನ್ನು ಉಂಟು ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಚಮ್ಮಾರ್ ಸಮಾಜ ಸಮಗಾರ ಸಮಾಜಕ್ಕೆ ಒಂದು ಆಘಾತವನ್ನು ಉಂಟು ಮಾಡಿದೆ. ಇದನ್ನು ಪ್ರತಿಭಟಿಸಿ ಗುಲ್ಬರ್ಗ ಜಿಲ್ಲೆ ಅಷ್ಟೇ ಅಲ್ಲ, ವಿಭಾಗ ಮಟ್ಟದಿಂದ ನಾವು ಈ ಹೋರಾಟವನ್ನು ಮಾಡುತ್ತಾ ಅದನ್ನು ವಿರೋಧ ವ್ಯಕ್ತಪಡಿಸುತ್ತಾ ನಾವು ದಿನಾಂಕ 3/9 ಬೆಳಿಗ್ಗೆ 11 ಗಂಟೆಗೆ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸಿ ಖಂಡನೆ ಮಾಡ್ತೀವಿ. ಮತ್ತು ಅದೇ ಸ್ಥಳದಲ್ಲಿ ಅಲ್ಲಿನ ಸರ್ಕಾರ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಬೇಡಿಕೆ ಒತ್ತಾಯ ಈ ಸಮುದಾಯದಿಂದ ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿನ ಸರ್ಕಾರ ಕೂಡ ಕೇಂದ್ರ ಸರ್ಕಾರದವರು ಕೂಡ ಇದಕ್ಕೆ ಗಮನ ಕೊಡಬೇಕಾಗಿದೆ. ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆದಷ್ಟು ಬೇಗ ಪುನರ್ ನಿರ್ಮಾಣ ಮಾಡಬೇಕು ಆ ದೇವಾಲಯ ಅನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ನಾವು ಇವತ್ತು ಈ ಪತ್ರಿಕೆ ಗೋಷ್ಠಿಯ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂ ಸಂಘಟನೆ ಬಜರಂಗ್ ದಳಕ್ಕೆ ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ISI ಹಣ ವರ್ಗಾವಣೆಯಾಗುತ್ತಿದೆ ಎಂದು ಹೇಳುವ ಮೂಲಕ ಹಿರಿಯ ಕಾಂಗ್ರೆಸ್ ನಾಯಕ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಹೊಸತೊಂದು ವಿವಾದ ಸೃಷ್ಟಿಸಿದ್ದಾರೆ. ಭಿಂಡಿನಲ್ಲಿ ಮಹಾರಾಣಾ ಪ್ರತಾಪ್ ಅವರ ಪ್ರತಿಮೆ ಅನಾವರಣಗೊಳಿಸಿ ನಂತರ ಮಾತನಾಡಿ, ಮುಸ್ಲಿಮರಿಗಿಂತ ಮುಸ್ಲಿಮೇತರು ಪಾಕಿಸ್ತಾನದ ISI ಸಹಾಯ ಮಾಡುತ್ತಿದ್ದಾರೆಂದು ದಿಗ್ವಿಜಯ್ ಸಿಂಗ್ ಬಹಿರಂಗ ದಳ ಮತ್ತು ಬಿಜೆಪಿ ಪಾಕಿಸ್ತಾನದ ತನಿಖಾ ಸಂಸ್ಥೆಯಾದ ISI ಹಣ ಪಡೆಯುತ್ತಿದೆ, ಇದನ್ನು ಜನರು ಗಮನಿಸಬೇಕೆಂದು ಹೇಳಿದರು. गांधी ने देश पाकिस्तान के दो टुकड़े कर दिए, कहाँ थे ये लोग जो आजादी की लड़ाई में जिन्होंने यहाँ भगत सिंह जी ने फांसी का फंदा चूमा था, अशोक गोदला ने फांसी का फंदा चूमा था, कहाँ थे ये लोग? इसलिए हमको सबक लेने की जरूरत नहीं है. और एक बात मत भूलिए, जितने भी पाकिस्तान के लिए जासूसी करते पाए गए हैं बजरंग दल, भारतीय जनता पार्टी, ISI से पैसा ले रहे हैं, इस पर थोड़ा ध्यान दीजिए. और एक बात और बताऊं, पाकिस्तान से ISI के लिए जासूसी ಪಾಕಿಸ್ತಾನದ ರಾಜಕೀಯ ಮುಖಂಡರೊಬ್ಬರು ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಎಂದು ಆಡುವ ಮೂಲಕ ಭಾರತೀಯರು ಬೇರಿಸುವಂತೆ ಮಾಡಿದ್ದಾರೆ.
ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ಹಿಂಪಡೆದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಸಂಬಂಧ ಅಷ್ಟೊಂದು ಸರಿಯಾಗಿಲ್ಲ. ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಕೂಡ ಏನೇ ವಿಷಯ ದೊರೆತರೂ ಸಾಕು, ಭಾರತದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಇದೀಗ ಪಾಕ್ ಮುಖಂಡನೊಬ್ಬ ಸಾರೆ ಜಹಾಸೆ ಅಚ್ಚ ಎಂದು ಹಾಡುತ್ತಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಪಾಕಿಸ್ತಾನದ ಮುತಾಹಿದ ಕೌಮಿ ಚಳುವಳಿಯ ಸಂಸ್ಥಾಪಕ ಅಲ್ಫತ್ ಹುಸೇನ್ ಅವರು ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಹಾಡನ್ನ ಹೆಮ್ಮೆಯಿಂದ ಹಾಡುತ್ತಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉರ್ದುವಿನ ಪ್ರಖ್ಯಾತ ಕವಿ ದಾರ್ಶನಿಕ ಮೊಹಮ್ಮದ್ ಇಕ್ಬಾಲ್ ಅವರು ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಎಂಬ ಹಾಡನ್ನ ರಚಿಸಿದ್ರು. ಎಲ್ಲ ನಾಡಗೀತೆಕ್ಕಿಂತ ಹಿಂದೂಸ್ತಾನ್ ಶ್ರೇಷ್ಠ ಎಂಬ ಸಂದೇಶ ಸಾರುವ ಈ ಹಾಡು ಸ್ವಾತಂತ್ರ್ಯ ಪೂರ್ವ ಹೋರಾಟದಲ್ಲಿ ದೇಶಭಕ್ತಿಯ ಕಿಚ್ಚು ಹಬ್ಬಿಸಿತು. ಕಲಬುರಗಿ ನಗರದಲ್ಲಿ ನೆಲೆಸಿರುವ ಸುರಪುರ ತಾಲೂಕಿನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಅವರಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಶ್ರೀ ಶರಣ ಹರಳಯ್ಯ ಸಮುದಾಯ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಗಣ್ಯರಿಂದ ದೀಪ ಜ್ಯೋತಿ ಹಚ್ಚುವ ಮೂಲಕ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿಗಳು ಡಾಕ್ಟರ್ ಮಹದೇವ ಬಸವಣ್ಣ ಚಟ್ಟಿ ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಬಳಿಕ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ವಿಶ್ವನಾಥ್ ರತ್ನಾಕರ್ ನಾಯಕ್, ಐಆರ್ಎಸ್ ಪ್ರೊಫೆಸರ್ ಭೀಮಣ್ಣ ಪಿ ಹುಗಾರ್, ಎಸ್ಡಿ ಕಟ್ಟಿಮನಿ, ವಿಡಿ ಪಾಟೀಲ್, ಗಂಗಾಧರ್ ಹೆಚ್ ಸುರ್ಪುರ್, ನಾಗರಾಜ್ ಜಮ್ದರ್ ಖಾನಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಟ್ ದಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಎಸೆನ್ಷಿಯಲ್ ಅಮಾಂಗ್ ಎವ್ರಿವನ್, ಅಮಾಂಗ್ ಸ್ಪೆಷಲಿ ಅಮಾಂಗ್ ದಿ ಸ್ಟೂಡೆಂಟ್ಸ್. ಈಗ ನಾನು ಎಲೆಕ್ಷನ್ ನಿಂತೆ, ಆಮೇಲೆ 250 ಜನ ವೋಟರ್ಸ್ ಇದ್ರು ಟೀಚರ್ಸ್ ಆ ಕಾಲೇಜಲ್ಲಿ. 250 ಜನ ವೋಟರ್ಸ್ ಇದ್ರು. ನಾನು ವೋಟಿಂಗ್ ಲಿಸ್ಟ್ ತಗೊಂಡೆ, ಎಷ್ಟು ಜನ ನನಗೆ ವೋಟ್ ಹಾಕ್ಬೋದು, ಎಷ್ಟು ಜನ ವೋಟ್ ಹಾಕ್ಬೋದು ಅನ್ನೋ ಲೆಕ್ಕ ಹಾಕಿದೆ. ಫಸ್ಟ್ ರೌಂಡ್ನಲ್ಲಿ ಸ್ಕ್ರೂಟಿನಿ ಮಾಡಿದೆ ನಮ್ಮ ಒಂದು 3-4 ಜನ ಕಲೀಗ್ಸ್ ಕರ್ಕೊಂಡು. 125 ಪೀಪಲ್ ನಾಳೆ 125 ಜನ ನನಗೆ ವೋಟ್ ಹಾಕ್ತಾರೆ. 120 ಜನ ವೋಟ್ ಹಾಕಂಗಿಲ್ಲ. ಯಾಕೆ ಹಾಕಂಗಿಲ್ಲ? ಸಕಾರಣಗಳಿದೆ, ಕುಲ ಗೋತ್ರ ಊರು ಕೇರಿ ಇವೆಲ್ಲ ಬರ್ತಾವೆ, ಅದಕ್ಕೆ ಹಾಕಂಗಿಲ್ಲ. ನನಗೆ ಖಾತ್ರಿ 120 ಜನ ವೋಟ್ ಹಾಕಂಗಿಲ್ಲ, ನನಗೆ ಗೊತ್ತಿತ್ತು. 120 ಜನ ಖಾತ್ರಿ ಹಾಕ್ತಾರೆ ಅಂತ ಗೊತ್ತಿತ್ತು. ಮತ್ತೆ ಶ್ರೀ ವಿಶ್ವಗುರು ಬಸವಣ್ಣನವರ ಅಶ್ವಾರೂಢ ಪ್ರತಿಮೆಯನ್ನ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಚೇಂಗಟ್ಟ ಗ್ರಾಮದಲ್ಲಿ ಅನಾವರಣಗೊಂಡಿದೆ. ಈ ಸಂದರ್ಭದಲ್ಲಿ ಬಾಲಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಶ್ರೀ ಮಾನಿಪ್ರ ಸಿದ್ದರಾಮ ದೇವರು ವಿರಕ್ತಮಠ್ ರಟ್ಗಲ್ ಇವರ ನೇತೃತ್ವದಲ್ಲಿ ಮತ್ತು ಶ್ರೀ 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 ಅಭಿನವ ಬಾಲತಪಸ್ವಿ ಶರಣ ಶಿವಲಿಂಗ ಮಹಾರಾಜರು, ಮುಲ್ಲಾರಿ ತೀರ್ಥಕ್ಷೇತ್ರ ಸೋಂತ್ ಇವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಅನೇಕ ಶ್ರೀಗಳ ಸಮ್ಮುಖದಲ್ಲಿ ಶ್ರೀ ಭಗವತ್ ಖೂಬ ಅವರು ಬಸವೇಶ್ವರ ಮೂರ್ತಿಯ ಅನಾವರಣಗೊಳಿಸಿದರು. ನಂತರ ಈ ಕಾರ್ಯಕ್ರಮವನ್ನು ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ